ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿದ್ದು ಕ್ರೀಡಾಪಟುಗಳಲ್ಲಿ ಸ್ಪರ್ಧಾ ಮನೋಭಾವ ಮುಖ್ಯವಾಗಿರುತ್ತೆ ಎಂದು ಸೊರಬ ತಹಶೀಲ್ದಾರ್ ಹುಸೇನ್ ಸರಕಾವಸ್ ಹೇಳಿದ್ರು. ಪಟ್ಟಣದಲ್ಲಿ 17 ವರ್ಷದೊಳಗಿನ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಿದೆ ಎಂದರು. ಎರಡೂ ತಂಡದ ಆಟಗಾರರು ಪ್ರೋಬಾಲ್ ಅಂಕಣಕ್ಕೆ ಬರಬೇಕಾಗಿದೆ. ಆಟಗಳನ್ನು ಕೂಡ ಇರಬೇಕು. ಹೆಚ್ಚಿನ ನಾವು ರ್ಯಾಂಕ್ ಅನ್ನ ಹೆಚ್ಚಿನ ಜ್ಞಾನಾರ್ಜನ ಪಡೆಯಲಿಕ್ಕೆ ಕ್ರೀಡೆಗಳು ಕೂಡ ಸಹಕಾರಿಯಾಗ್ತವೆ. ಅದಕ್ಕಾಗಿ ಕ್ರೀಡೆಗಳನ್ನ ಫ್ರೆಂಡ್ಲಿಯಾಗಿ ಗೆಳೆತನದಿಂದ ಆಟ ಆಡಬೇಕು ಮಕ್ಕಳು. ಹಾಗೆ ಗೆದ್ದರೆ ಸಂತೋಷ, ಸೋತರೆ ಅನುಭವ ಅಂತ ತಿಳ್ಕೊಂಡು ಸ್ಪರ್ಧೆಯನ್ನು ನೀವೆಲ್ಲ ಸ್ವೀಕಾರ ಮಾಡಬೇಕು. ಕೆಲವು ಇಲಾಖೆಯ ನಿಯಮಗಳನ್ನು ಮಾಡಿಕೊಳ್ತೀವಿ. ಇವತ್ತು ಇಲಾಖೆಯ ಮುಖ್ಯ